ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅವರ್ ಈಸಿ ಕ್ಲಾಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ತರಗತಿಯಲ್ಲಿ ಸೊ ಮ್ಯಾಟ್ರಾಯಿಸ್ ಚಾಪ್ಟರ್ನಲ್ಲಿ ಬರುವಂಥ ಮೂರು ಅಂಕದ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಸೊ ಕ್ವಶನ್ ಏನು ಕೊಟ್ಟಿರ್ತಾನಪ್ಪ ಅಂತಂದ್ರೆ ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಮ್ಯಾಟ್ರಿಕ್ಸ್ ಆ್ಯಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಎಸ್ಕ್ಯೂಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೇಳಿ ಎಕ್ಸ್ಪ್ರೆಸ್ ಮಾಡಬೇಕು ಸೊ ನಿಮಗೆ ಎಕ್ಸಾಮ್ ಒಳಗಡೆ ತ್ರೀ ಮಾರ್ಕ್ಸ್ಗೆ ಈ ಕ್ವಶನ್ ಬರ್ತದೆ ಟೂ ಕ್ರಾಸ್ ಟೂ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಸೊ ನೀವು ಯಾವ ರೀತಿ ಇದನ್ನು ಪ್ರೂವ್ ಮಾಡ್ಬೇಕಂತಂದರೆ ಫಸ್ಟು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸನ್ನು ಎ ಅಂತೇಳಿ ತಗೊಳ್ರಿ ಲೆಟ್ ಎ ಈಕ್ವಲ್ ಟು ತ್ರೀ ಫೈವ್ ಒನ್ ಮೈನಸ್ ಒನ್ ಸೊ ಯಾವಾಗಲೂ ಎಲಿಮೆಂಟ್ಸನ್ನು ಬರಿದ್ ಕ್ಲಿಯರ್ ಕ್ಲಿಯರಾಗಿ ಬರೀಬೇಕು ಸೊ ನೆಕ್ಸ್ಟ್ ಇದಾದ ಮೇಲೆ ದೆನ್ ಕ್ಯಾಲ್ಕುಲೇಟ್ ಇ ಡ್ಯಾಶ್ ಇಡ್ಯಾಶನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ಸೊ ಇಡ್ಯಾಶನ್ನ ಕ್ಯಾಲ್ಕುಲೇಟ್ ಹೆಂಗೆ ಮಾಡಬೇಕಂದ್ರೆ ರೋಸ್ ಇದ್ದುದನ್ನು ಕಾಲಮ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಸೊ ಇಲ್ಲಿ ಫಸ್ಟ್ ರೋ ಏನಿದೆ ತ್ರೀ ಫೈ ಇದೆ ಅದಕ್ಕೆ ಫಸ್ಟ್ ಕಾಲಮ್ ಆಗ್ತದೆ ತ್ರೀ ಫೈವ್ ದೆನ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗಿ ಕನ್ವರ್ಟ್ ಆಗ್ತದೆ ಸೊ ಇದಕ್ಕೆ ಎ ಡ್ಯಾಶ್ ಅಂತೇಳಿ ಕರೀತಾರೆ ಸೊ ಈಗ ಎ ಮತ್ತು ಎ ಡ್ಯಾಶ್ ಬರೆದ ಮೇಲೆ ಸೊ ನೀವು ಎ ಪ್ಲಸ್ ಎ ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಸೊ ನೀವೇನು ಕ್ಯಾಲ್ಕುಲೇಟ್ ಮಾಡಿದ್ರಿ ಅದನ್ನು ಆ್ಯಡ್ ಮಾಡ್ಕೋಬೇಕು ಸೊ ಎ ಪ್ಲಸ್ ಎ ಡ್ಯಾಶ್ ಮಾಡಿದ್ರೆ ಸೊ ಏನಿದೆ ನೋಡ್ರಿ ತ್ರೀ ಫೈವ್ ಒನ್ ಮೈನಸ್ ಒನ್ ಇದೆ ದೆನ್ ಇದಕ್ಕೆ ಎ ಡ್ಯಾಶ್ ಬರೀ ಎ ಡ್ಯಾಶ್ ಏನಿದೆ ತ್ರೀ ಒನ್ ಫೈವ್ ಮೈನಸ್ ಒನ್ ಇದೆ ಸೊ ಈಗ ಎರಡೂ ಆ್ಯಡ್ ಮಾಡ್ರಿ ವಿಲ್ ಗೆಟ್ ಎ ಪ್ಲಸ್ ಎ ಡ್ಯಾಶ್ ಸೊ ಈಗ ಎ ಪ್ಲಸ್ ಎ ಡ್ಯಾಶ್ ಏನಾಗ್ತದೆ ನೋಡ್ರಿ ಸೊ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಫೈವ್ ಪ್ಲಸ್ ಒನ್ ಸಿಕ್ಸ್ ಒನ್ ಪ್ಲಸ್ ಫೈವ್ ಸಿಕ್ಸ್ ಇಲ್ಲಿ ಮೈನಸ್ ಒನ್ ಇದೆ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಟೂ ಆಗಿ ಕನ್ವರ್ಟ್ ಆಗ್ತದೆ ಇದು ಎ ಪ್ಲಸ್ ಎಡ್ಯಾಶ್ ಆಗ್ತದೆ ಎಡ್ಯಾಶ್ ಏನ್ ಮಾಡ್ರಿ ಪಿ ಅಂತೇಳಿ ಒಂದು ಮ್ಯಾಟ್ರಿಕ್ಸ್ ತಗೋಬೇಕು ಸೊ ಪಿ ಮ್ಯಾಟ್ರಿಕ್ಸ್ ಯಾವ ತರ ಇರ್ತದೆ ಅಂದ್ರೆ ಹಾಫ್ ಹಾಫ್ ಎ ಪ್ಲಸ್ ಎಡ್ಯಾಶ್ ಎ ಪ್ಲಸ್ ಎಡ್ಯಾಶ್ ಅನ್ನ ಏನ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಅದನ್ನ ಹಾಫ್ ಆಗಿ ಕನ್ವರ್ಟ್ ಮಾಡಬೇಕು ಸೊ ಈಗ ಹಾಫ್ ಎ ಪ್ಲಸ್ ಎಡ್ಯಾಶ್ ಏನ್ ಆಗ್ತದೆ ನೋಡ್ರಿ ಎ ಪ್ಲಸ್ ಎಡ್ಯಾಶ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಸಿಕ್ಸ್ 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 ಮೈನಸ್ ಟೂ ಆಗ್ತದೆ ಸೊ ಈಗ ನಾನು ಪಿ ಮ್ಯಾಟ್ರಿಕ್ಸ್ ಬರ್ದೆ ಅಂದ್ರೆ ಯಾವ ಥರ ಆಕತ್ತೆ ನೋಡ್ರಿ ಹಾಫ್ ಮಾಡ್ಕೋಬೇಕು ಸೊ ಸಿಕ್ಸ್ ಅನ್ನ ಹಾಫ್ ಮಾಡಿದರೆ ತ್ರೀ ಅಗೇನ್ ಸಿಕ್ಸ್ ಅನ್ನು ಹಾಫ್ ಮಾಡಿದರೆ ತ್ರೀ ಇಲ್ಲೂ ತ್ರೀ ಬರ್ತದೆ ಸೊ ಮೈನಸ್ ಟೂ ಅನ್ನ ಹಾಫ್ ಮಾಡಿದರೆ ಮೈನಸ್ ಒನ್ ಬರ್ತದೆ ಸೊ ಇದು ಪಿ ಮ್ಯಾಟ್ರಿಕ್ಸ್ ಆಗ್ತದೆ ಸೊ ಪಿ ಮ್ಯಾಟ್ರಿಕ್ಸ್ ಬಂದ ಮೇಲೆ ಇದನ್ನ ನಾವು ಸಿಮೆಟ್ರಿಕ್ ಅಂತೇಳಿ ಪ್ರೂವ್ ಮಾಡ್ಕೋಬೇಕು ದೆನ್ ಆಗಲಿ ಪಿ ಡ್ಯಾಶ್ ಅನ್ನ ಕಂಡು ಹಿಡಿತೀವಿ ಸೊ ಸಿಮೆಟ್ರಿಕ್ ಪ್ರೂವ್ ಮಾಡ್ಬೇಕಂದ್ರೆ ಪಿ ಡ್ಯಾಶ್ ಮಾಡ್ಬೇಕು ಸೊ ಪಿ ಡ್ಯಾಶ್ ಏನಾಗ್ತದೆ ನೋಡ್ರಿ ಫಸ್ಟ್ ತ್ರೀ ತ್ರೀ ಇಲ್ಲಿ ತ್ರೀ ಮೈನಸ್ ಒನ್ ಆಗ್ತದೆ ಈಗ ಎರಡನ್ನೂ ಕಂಪೇರ್ ಮಾಡ್ರಿ ಸೊ ಪಿ ಡ್ಯಾಶ್ ಈಕ್ವಲ್ ಟು ಪಿ ಕಾಣ್ತಾ ಇದೆ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದಾವ ಸೊ ಎರಡು ಈಕ್ವಲ್ ಆಗಿದಾವ ಅಂದ್ರೆ ನಾವೇನು ಹೇಳ್ಬೋದು ಅಂದ್ರೆ ಪಿ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಹೇಳ್ಬಹುದು ಪಿ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ತದೆ ಇದು ಒಂದು ಪಾರ್ಟ್ ಕ್ವಶನ್ ಒಳಗಡೆ ಸೊ ಇನ್ನಿದಾದ್ಮೇಲೆ ಇದೇ ಮ್ಯಾಟ್ರಿಕ್ಸ್ ಅನ್ನ ನಾವೇನ್ ಮಾಡ್ಬೇಕು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ಸೊ ಅದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಆಲ್ರೆಡಿ ನೀವು ಎ ಮತ್ತು ಕ್ಯಾಲ್ಕುಲೇಟ್ ಮಾಡಿದ್ರಿ ಇ ಡ್ಯಾಶ್ ನ ಕ್ಯಾಲ್ಕುಲೇಟ್ ಮಾಡಿದ್ರಿ ಎ ಮೈನಸ್ ಎ ಡ್ಯಾಶ್ ನ ಫೈನ್ ಮಾಡ್ಬೇಕು ಸೊ ಎ ಮೈನಸ್ ಎ ಡ್ಯಾಶ್ ಏನ್ ನೋಡ್ರಿ ಎ ತ್ರೀ ಫೈವ್ ಒನ್ ಮೈನಸ್ ಒನ್ನು ಸೊ ಎ ಡ್ಯಾಶ್ ಎ ಡ್ಯಾಶನ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ ಎ ಡ್ಯಾಶ್ ಎಷ್ಟಿದೆ ನೋಡ್ರಿ ತ್ರೀ ಒನ್ ಫೈವ್ ಮೈನಸ್ ಒನ್ ಸೊ ಎ ಮೈನಸ್ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎರಡೂ ಮೈನಸ್ ಮಾಡಿರಿ ಸೊ ತ್ರೀ ಇಲ್ಲೂ ಮೈನಸ್ ತ್ರೀ ಇಟ್ ಬಿಕಮ್ಸ್ ಜೀರೋ ಫೈವ್ ಮೈನಸ್ ಒನ್ ಫೋರ್ ಆಗ್ತದೆ ಒನ್ ಮೈನಸ್ ಫೈವ್ ಮೈನಸ್ ಫೋರ್ ಆಗ್ತದೆ ಸೊ ಇಲ್ಲಿ ಮೈನಸ್ ಒನ್ ಇದೆ ನೆಕ್ಸ್ಟ್ ಈ ಕಡೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಆಗ್ತದೆ ಮೈನಸ್ ಒನ್ ಪ್ಲಸ್ ಒನ್ ಜೀರೋ ಆಗಿ ಕನ್ವರ್ಟ್ ಆಗಿ ಸೊ ಈಗ ಎ ಮೈನಸ್ ಎ ಡ್ಯಾಶ್ ಬಂತು ಸೊ ಎ ಮೈನಸ್ ಎ ಡ್ಯಾಶ್ ಏನ್ ಬಂದಿದೆ ಜೀರೋ ಫೋರ್ ಮೈನಸ್ ಫೋರ್ ಜೀರೋ ಸೊ ನೀವೇನ್ ಮಾಡಬೇಕಾ ಅಂತಂದ್ರೆ ಇಷ್ಟಾದ್ಮೇಲೆ ಇನ್ನೊಂದು ಮ್ಯಾಟ್ರಿಕ್ಸ್ ಅನ್ನ ಅಜೂಮ್ ಮಾಡ್ಬೇಕು ಯಾವ ಮ್ಯಾಟ್ರಿಕ್ಸ್ ಅದು ಕ್ಯೂ ತರ ತಗೋಬೇಕು ಲೆಟ್ ಕ್ಯೂ ಈಕ್ವಲ್ ಟು ಕ್ಯೂ ಯಾವ ರೀತಿ ಇರ್ತದೆ ಅಂದ್ರೆ ಎ ಮೈನಸ್ ಎ ಡ್ಯಾಶ್ ಇದ್ದು ಹಾಫ್ ಮಾಡಬೇಕು ಸೊ ಎ ಮೈನಸ್ ಎ ಡ್ಯಾಶ್ ಇದ್ದು ಹಾಫ್ ಮಾಡಿದ್ರೆ ಏನಾಗ್ತದೆ ನೋಡ್ರಿ ಸೊ ಆಲ್ರೆಡಿ ಎ ಮೈನಸ್ ಎ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಜೀರೋ ಫೋರ್ ಮೈನಸ್ ಫೋರ್ ಜೀರೋ ಬರ್ತದೆ ಸೊ ಇಲ್ಲಿಂದ ನಾವು ಕ್ಯೂ ಬದಿವಿ ಸೊ ಕ್ಯೂ ಮ್ಯಾಟ್ರಿಕ್ಸ್ ಏನಾಗ್ತದೆ ಈಗ ಕ್ಯೂ ಈಕ್ವಲ್ ಟು ಸೊ ಇದನ್ನ ಹಾಫ್ ಮಾಡ್ರಿ ಜೀರೋನ ಹಾಫ್ ಮಾಡಿದ್ರೆ ಜೀರೋ ಸೊ ಫೋರ್ ಹಾಫ್ ಮಾಡಿದ್ರೆ ಟು ಮೈನಸ್ ಫೋರ್ ನ ಹಾಫ್ ಮಾಡಿದ್ರೆ ಮೈನಸ್ ಟು ಜೀರೋ ಅಗೇನ್ ಮ್ಯಾಟ್ರಿಕ್ಸ್ ಆಗಿದೆ ನೋಡಿ ಸ್ಟೂಡೆಂಟ್ಸ್ ಆಲ್ರೆಡಿ ನಾವು ಪಿ ಅನ್ನ ಸಿಮೆಟ್ರಿಕ್ ಎ ಮ್ಯಾಟ್ರಿಕ್ಸ್ ಅನ್ನ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ವಿ ಅದು ಪಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಇಲ್ಲಿಂದ ಕ್ಯೂ ಅನ್ನ ಮಾಡಿದ್ವಿ ಸೊ ಕ್ಯೂ ಏನ್ ಬಂದಿದೆ ನೋಡ್ರಿ ಜೀರೋ ಟು ಮೈನಸ್ ಟು ಜೀರೋ ಬಂದಿದೆ ನೆಕ್ಸ್ಟ್ ನಾನು ರೈಟ್ ಕ್ಯೂ ಡ್ಯಾಶ್ ಅನ್ನ ಬರೀತೀನಿ ಸೊ ಡ್ಯಾಶ್ ಅನ್ನ ಬರೆದಾಗ ಏನಾಗ್ತದೆ ನೋಡ್ರಿ ಜೀರೋ ಟು ಮೈನಸ್ ಟು ಜೀರೋ ಆಗ್ತದೆ ಸೊ ಈ ಕ್ಯೂ ಡ್ಯಾಶ್ ಇನ್ ಮಾಡ್ತಾನಪ್ಪ ಅಂತಂದ್ರೆ ಐ ವಿಲ್ ಟೇಕ್ ಮೈನಸ್ ಆಸ್ ದಿ ಕಾಮನ್ ಮೈನಸ್ ಕಾಮನ್ ತಗೊಂಡೆ ಅಂದ್ರೆ ಸೈನ್ ಚೇಂಜ್ ಆಗ್ತದೆ ಇದು ಜೀರೋ ಉಳಿತದೆ ಇದು ಪ್ಲಸ್ ಟು ಆಗ್ತದೆ ಸೊ ಇದು ಮೈನಸ್ ಟು ಆಗ್ತದೆ ಇದು ಜೀರೋ ಆಗ್ತದೆ ಸೊ ಕ್ಯೂ ಡ್ಯಾಶ್ ಟು ಈಗ ಏನಾಗಿದೆ ನೋಡ್ರಿ ಮೈನಸ್ ಕಾಮನ್ ತೆಗೆದಿದ್ರಿ ಈ ಮ್ಯಾಟ್ರಿಕ್ಸ್ ಅನ್ನ ಅಬ್ಸರ್ವ್ ಮಾಡಿ ಇದು ಯಾವ ಮ್ಯಾಟ್ರಿಕ್ಸ್ ಬರತ್ತಪ್ಪ ಅಂತಂದ್ರೆ ನನಗೆ ಮತ್ತೊಳೆ ಕ್ಯೂನ ಬರತ್ತೆ ಸೊ ಈ ಮ್ಯಾಟ್ರಿಕ್ಸ್ ಆಮೇಲೆ ಇದು ಏನ್ ಮಾಡಿದಿಲ್ಲ ಅದು ಮ್ಯಾಟ್ರಿಕ್ಸ್ ಎರಡು ಏನಾಗಿದೆ ಸೇಮ್ ಇದಾವೆ ಸೊ ಕ್ಯೂ ಡ್ಯಾಶ್ ನಾನ್ ನಾನೇನು ಬರಿಬಹುದು ಅಂದ್ರೆ ಮೈನಸ್ ಕ್ಯೂ ಅಂತ ಹೇಳಿ ಬರೀತೀವಿ ಸೊ ಯಾವಾಗ್ಲೂ ಒಂದು ಮ್ಯಾಟ್ರಿಕ್ಸ್ ಇದ್ದು ಕ್ಯೂಡ್ಯಾಶ್ ಟು ಮೈನಸ್ ಕ್ಯೂ ಆಗಿತ್ತಂದ್ರೆ ಆ ಕ್ಯೂಗೆ ಗೆ ನಾವೇನ ಕರಿತೀವಂದ್ರೆ ಕ್ಯೂ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತೀವಿ ಕ್ಯೂ ಈಸ್ ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತೀವಿ ಕ್ಯೂ ಇಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸೊ ನಮ್ಗೆ ಕೊಟ್ಟಿರೋ ಕ್ವಶನ್ ಏನಂದ್ರೆ ಎ ಮ್ಯಾಟ್ರಿಕ್ ನಾವು ಒಂದು ಸಿಮೆಟ್ರಿಕ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ಆಮೇಲೆ ಸ್ಕ್ಯೂ ಸಿಮೆಟ್ರಿಕ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ನಾವು ಆಲ್ರೆಡಿ ಈ ಮ್ಯಾಟ್ರಿಕ್ಸ್ ಅನ್ನ ಪಿ ಅಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಾಡಿದೀವಿ ಸೊ ಈಗ ಕ್ಯೂ ಮ್ಯಾಟ್ರಿಕ್ಸ್ ಅನ್ನ ಸ್ಕ್ಯೂ ಸಿಮೆಟ್ರಿಕ್ ಮಾಡಿದೀವಿ ಸೊ ಈಗ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಬೇಕಂದ್ರೆ ಎರಡೂ ಏನ್ ಮಾಡ್ರಿ ಪಿ ಪ್ಲಸ್ ಕ್ಯೂ ಮಾಡ್ಕೋರಿ ಪಿ ಮ್ಯಾಟ್ರಿಕ್ಸ್ ಏನಿದೆ ನೋಡ್ರಿ ಸೊ ಪಿ ಮ್ಯಾಟ್ರಿಕ್ಸ್ ತ್ರೀ 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 ಮೈನಸ್ ಒನ್ ಪ್ಲಸ್ ಕ್ಯೂ ಮ್ಯಾಟ್ರಿಕ್ಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಕ್ಯೂ ಏನು ಬಂದಿದೆ ನೋಡ್ರಿ ಜೀರೋ ಟೂ ಮೈನಸ್ ಟೂ ಜೀರೋ ಎರಡೂನು ಆ್ಯಡ್ ಮಾಡ್ರಿ ಪಿ ಪ್ಲಸ್ ಕ್ಯೂ ಈಕ್ವಲ್ ಟು ಸೊ ತ್ರೀ ಪ್ಲಸ್ ಜೀರೋ ಅಂದ್ರೆ ತ್ರೀ ತ್ರೀ ಪ್ಲಸ್ ಟೂ ಅಂದ್ರೆ ಫೈವ್ ತ್ರೀ ಮೈನಸ್ ಟೂ ಅಂದ್ರೆ ಒನ್ ಆಗ್ತದೆ ಸೊ ಮೈನಸ್ ಒನ್ ಪ್ಲಸ್ ಜೀರೋ ಅಂದ್ರೆ ಮೈನಸ್ ಒನ್ ಆಗ್ತದೆ ಸೊ ನಮಗೆ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಅನ್ನ ನಾವು ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಾಡಿದ್ವಿ ಇನ್ನೊಂದು ಸ್ಕ್ಯೂ ಸಿಮೆಟ್ರಿಕ್ ಮಾಡಿದ್ವಿ ಸೊ ಇವೆರಡೂನು ಆ್ಯಡ್ ಮಾಡಿದ್ಮೇಲೆ ಪಿ ಮತ್ತು ಕ್ಯೂನ ನಮಗೆ ಎ ಬರತ್ತೆ ಅಂದ್ರೆ ಇಲ್ಲಿ ಏನ್ ಬರೀಬೇಕಂತ ಲಾಸ್ಟ್ಗೆ ಎ ಈಸ್ ರೀಪ್ರೆಸೆಂಟೆಡ್ ಎಸ್ ರೀಪ್ರೆಸೆಂಟೆಡ್ ಸಮ್ ಆಫ್ ಸಮ್ ಆಫ್ ಸಿಮೆಟ್ರಿಕ್ ಸಮ್ ಆಫ್ ಸಿಮೆಟ್ರಿಕ್ ಆಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತೇಳಿ ಬರೀವಿ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸೊ ಎ ಮ್ಯಾಟ್ರಿಕ್ಸ್ ಅನ್ನ ನಾವು ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ವಿ ಇನ್ನೊಂದು ಸ್ಕ್ಯೂ ಸಿಮೆಟ್ರಿಕ್ ಮಾಡಿದ್ವಿ ಎರಡೂನು ಆಡ್ ಮಾಡಿದ್ಮೇಲೆ ಮತ್ತೆ ನಮಗೆ ಎ ಬರ್ತಾ ಇದೆ